ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಣಕಹಳಿಯನ್ನ ಮೊಳಗಿಸಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಐದು ಸಲ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಪ್ರಧಾನಿಗೆ ಕಂಡು ಕೇಳರಿಯದ ಅದ್ದೂರಿ ಸ್ವಾಗತವೇ ಸಿಕ್ತು ಸುಮಾರು ಒಂದೂವರೆ ಗಂಟೆಗಳ ಕಾಲ ಹತ್ತು ಕಿಲೋಮೀಟರ್ ವರೆಗೂ ಕೂಡ ರೋಡ್ ಶೋ ನಡೆಸಿದ್ರು ಅನಂತರ ಸಮಾವೇಶ ಇತ್ತು ಸೊ ಇವತ್ತಿನ ಇಡೀ ಕಂಪ್ಲೀಟ್ಸ್ ಏನು ಬೆಳಗಾವಿಗೆ ಸಂಬಂಧಪಟ್ಟಂತೆ ನೋಡ್ಕೊಬರೋಣ ಕುಂದಾನಗರಿ ಬೆಳಗಾವಿಯಲ್ಲಿ ಮೋದಿ ವೈಭವ ಗಡಿ ಜಿಲ್ಲೆಯಲ್ಲಿ ಮೋದಿ ಹತ್ತು ಕಿಲೋಮೀಟರ್ ರೋಡ್ ಶೋ ವಾದ್ಯಮೇಳ ಹೂಮಳೆ ಮೋದಿ ಜಯಘೋಷ ರೋಡ್ ಶೋ ಮೂಲಕ ಮೋದಿ ಮತಬೇಟೆ ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಯ ಬಳಿಕ ಪ್ರಧಾನಿ ಮೋದಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು ಚನ್ನಮ್ಮ ವೃತ್ತದಿಂದ ಸಮಾವೇಶ ನಡೆಯುವ ಮಾಲಿನಿ ಸಿಟಿ ಮೈದಾನದವರೆಗೂ ಹತ್ತು ಕಿಲೋಮೀಟರ್ ರೋಡ್ ಶೋ ನಡೆಸಿದರು ಪ್ರಧಾನಿ ಮೋದಿಗೆ ಹೂಮಳೆಗೈದು ಗೈದು ವಾದ್ಯಮೇಳದೊಂದಿಗೆ ಸ್ವಾಗತ ಕೋರಲಾಯಿತು ರಸ್ತೆಯ ಇಕ್ಕೆಲಗಳಲ್ಲಿ ನೆರೆದಿದ್ದ ಸಾವಿರಾರು ಮಂದಿ ಮೋದಿ ಮೋದಿ ಅನ್ನುವ ಜಯಘೋಷದೊಂದಿಗೆ ಸ್ವಾಗತಿಸಿದ್ರು ಚಂದಮ ವೃತ್ತದಿಂದ ಹತ್ತು ಕಿಲೋಮೀಟರ್ ರೋಡ್ ಶೋ ನಡೆಸಿದ ಮೋದಿ ಮಾರ್ಗ ಮಧ್ಯೆ ಕಾರಿನಿಂದ ಇಳಿದು ಜನರತ್ತ ಬೀಸಿದ್ರು ಸಾಂಬಾಜಿ ವೃತ್ತ ಶನಿಮಂದಿರ ಕಪಿಲೇಶ್ವರ ದೇವಸ್ಥಾನ ರಸ್ತೆ ಶಿವಾಜಿ ಗಾರ್ಡನ್ ಓಲ್ಡ್ ಪಿಬಿ ರೋಡ್ ಮಾರ್ಗವಾಗಿ ಮಾಲಿನಿ ಸಿಟಿ ವರೆಗೂ ನಮ್ಮ ಯಾತ್ರೆ ನಡೆಸಿದರು ಮೋದಿ ನೋಡಿದೆಲ್ಲೆಡೆ ರೋಡ್ ಶೋ ಮಾರ್ಗದುದ್ದಕ್ಕೂ ರಸ್ತೆಯ ಇಕ್ಕೆಲೆಗಳಲ್ಲಿ ಕಿಕ್ಕಿರಿದು ಸಾವಿರಾರು ಜನ ನಿಂತಿದ್ರು ಮೋದಿ 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 ಅನ್ನುವ ಜೈಕಾರ ಹಾಕಿದ್ರು ಈ ವೇಳೆ ಜನರತ್ತ ಕೈ ಬೀಸಿದ ಮೋದಿ ನಗು ಬೀರಿದ್ರು ಉರಿ ಬಿಸಿಲಿದ್ರು ಜನರ ಹುಮ್ಮಸ್ಸು ಕುಂದಲಿಲ್ಲ ಜನರ ಹುಮ್ಮಸ್ಸು ಕಂಡ ಮೋದಿ ಕೈ ಬೀಸುವುದನ್ನು ಮಾತ್ರ ಮರೆಯಲಿಲ್ಲ ಮಾಲಿನಿ ಸಿಟಿ ಮೈದಾನದಲ್ಲಿ ಮೋದಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ನವೀಕೃತ ಬೆಳಗಾವಿ ರೈಲ್ವೆ ನಿಲ್ದಾಣ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗಕ್ಕೆ ಶಂಕುಸ್ಥಾಪನೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಲೋಕಾರ್ಪಣೆ ಹಾಗೂ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿಮೂರನೇ ಕಂತನ್ನ ಬಿಡುಗಡೆ ಮಾಡಿದರು ಇದಕ್ಕೂ ಮುನ್ನ ಬೆಳಗಾವಿಗೆ ಬಂದಿಳಿದ ಮೋದಿಯನ್ನ ಐವರು ಶ್ರಮಜೀವಿಗಳು ಸ್ವಾಗತಿಸಿದರು ಆಟೋ ಚಾಲಕ ಪೌರ ಕಾರ್ಮಿಕ ಮಹಿಳೆ ನೇಕಾರ ರೈತ ಮಹಿಳೆ ಕಟ್ಟಡ ಕಾರ್ಮಿಕರು ಮೋದಿಗೆ ಸ್ವಾಗತ ಕೋರಿದರು ಒಟ್ಟಾರೆ ರೋಡ್ ಶೋ ಮೂಲಕ ಪ್ರಧಾನಿ ಮೋದಿ ಕಾರ್ಯಕರ್ತರಲ್ಲಿ ಬೂಸ್ಟ್ ತುಂಬುವಂತಹ ಕೆಲಸವನ್ನು ಮಾಡಿದರು ಮುಂದಿನ ಚುನಾವಣೆಗೆ ಇದೇ ಹುಮ್ಮಸ್ಸಿರಲಿ ಅನ್ನುವ ಸಂದೇಶವನ್ನು ರವಾನಿಸಿದರು ನ್ಯೂಸ್ ಡೆಸ್ಕ್ ಬೆಳಗಾವಿ ಪಬ್ಲಿಕ್ ಟಿವಿ